ಗ್ಯಾರಂಟಿ ಯೋಜನೆಗಳ ತಲೆನೋವು ಬಹಳ ಜಾಸ್ತಿ ಆಗ್ತಾ ಇದೆ ದಿನ ಕಳೆದ ಹಾಗೆ ಜನ ಅಲ್ಲಲ್ಲಿ ರೊಚ್ಚಿಗೆ ಏಳ್ತಾ ಇದ್ದಾರೆ ಗ್ಯಾರಂಟಿ ಸ್ಕೀಮ್ಗಳ ಅನುಷ್ಠಾನದ ದಿನಾಂಕ ನೀವು ಹೇಳಬೇಕು ಅಂತ ಕಂಡ ಕಂಡಲ್ಲಿ ಪ್ರತಿಭಟನೆಯ ಸ್ವರೂಪವನ್ನ ಕೂಡ ಪಡೆದುಕೊಳ್ತಾ ಇದೆ ಹಾಗಾದ್ರೆ ಏನೇನೆಲ್ಲ ಆಯ್ತು ಗ್ಯಾರಂಟಿ ಯೋಜನೆಗೆ ಸಂಬಂಧಪಟ್ಟಂತಹ ಡೀಟೇಲ್ಸ್ ಬನ್ನಿ ನೋಡ್ಕೊಂಡು ಬರೋಣ ಕಾಂಗ್ರೆಸ್ ಸರ್ಕಾರಕ್ಕೆ ಗ್ಯಾರಂಟಿ ಟೆನ್ಷನ್ ರಾಜ್ಯದಲ್ಲಿ ಭುಗಿಲೆದ್ದ ಗ್ಯಾರಂಟಿ ಗಲಾಟೆ ಉಚಿತ ಭಾಗ್ಯ ಜನರಿಗೆ ಸಿಗೋದ್ ಯಾವಾಗ ಸಿದ್ದರಾಮಯ್ಯ ಸರ್ಕಾರ ಅಸ್ತಿತ್ವಕ್ಕೆ ಬಂದ್ ಒಂದ್ ವಾರ ಆಗ್ತಾ ಇದೆ ಮೊದಲ ಸಂಪುಟದಲ್ಲೇ ಗ್ಯಾರಂಟಿ ಯೋಜನೆ ಜಾರಿ ಮಾಡ್ತೀವಿ ಅಂದಿದ್ದ ಕಾಂಗ್ರೆಸ್ ಸರ್ಕಾರ ಕೇವಲ ತಾತ್ವಿಕ ಒಪ್ಪಿಗೆಯನ್ನಷ್ಟೇ ಕೊಟ್ಟಿತ್ತು ಮುಂದಿನ ವಾರ ಸಂಪುಟ ಸಭೆ ನಡೆಸಿ ಜಾರಿ ಮಾಡ್ತೀವಿ ಅಂತ ಸಿಎಂ ಸಿದ್ದರಾಮಯ್ಯ ತಿಳಿಸಿದ್ರು ಆದರೆ ಸಂಪುಟ ವಿಸ್ತರಣೆ ಕಸರತ್ತಲ್ಲಿ ತೊಡಗಿರುವಂತಹ ಸರ್ಕಾರ ಇನ್ನೂ ಸಂಪುಟ ಸಭೆ ಕರೆಯೋದಕ್ಕೆ ಮನಸ್ಸು ಮಾಡಿಲ್ಲ ಆದರೆ ಜನ ಮಾತ್ರ ಕಾಂಗ್ರೆಸ್ ಗ್ಯಾರಂಟಿ ಕೊಟ್ಟಿದೆ ನಾವು ಕರೆಂಟ್ ಬಿಲ್ ಕಟ್ಟಲ್ಲ ಅಂತ ಪಟ್ಟು ಹಿಡಿದಿದ್ದಾರೆ ಕಲಬುರಗಿ ಜಿಲ್ಲೆಯ ಅಫಲ್ಪುರ ತಾಲೂಕಿನ ಬಾಸ್ಕಿ ಗ್ರಾಮದ ವಿದ್ಯುತ್ ಬಿಲ್ ಕಟ್ಟೋದಕ್ಕೆ ಜನ ತಕರಾರನ್ನ ಎತ್ತಿದ್ದಾರೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಇನ್ನೂರು ಯೂನಿಟ್ ಕರೆಂಟ್ ಫ್ರೀ ಅಂದಿದ್ದಾರೆ ಈಗ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿದೆ ನಾವು ಬಿಲ್ ಕಟ್ಟಲ್ಲ ಅಂತ ಪಟ್ಟು ಹಿಡಿತಾ ಇದ್ದಾರೆ ಅಷ್ಟೇ ಅಲ್ಲದೆ ಯಾರೂ ಕೂಡ ಕರೆಂಟ್ ಬಿಲ್ ಅನ್ನ ಕಟ್ಟದಂತೆ ಗ್ರಾಮದಲ್ಲಿ ಪ್ರಚಾರ ಕೂಡ ಮಾಡುತ್ತಿದ್ದಾರೆ ಕೈ ಗ್ಯಾರಂಟಿಗೆ ಷರತ್ತು ವಿಪಕ್ಷಗಳಿಗೆ ಅಸ್ತ್ರ ಗ್ಯಾರಂಟಿ ವಿರುದ್ಧ ಬಿಜೆಪಿ ಹೋರಾಟ ಕಾಂಗ್ರೆಸ್ ಗ್ಯಾರಂಟಿ ವಿಪಕ್ಷಗಳಿಗೆ ಅಸ್ತ್ರ ಆಗಿದೆ ಸರ್ಕಾರದ ವಿರುದ್ಧ ಮುಗಿಬಿದ್ದಿದೆ ಈ ಸರ್ಕಾರ ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡಲ್ಲ ಅಂತ ವಾಗ್ದಾಳಿ ನಡೆಸಿರುವ ಮಾಜಿ ಸಿಎಂ ಕುಮಾರಸ್ವಾಮಿ ಇದೇ ಅಸ್ತ್ರವನ್ನ ಮುಂದಿಟ್ಕೊಂಡು ಜನರನ್ನ ಕಟ್ಟಿ ಅಂತ ತಮ್ಮ ಕಾರ್ಯಕರ್ತರಿಗೆ ಕರೆ ನೀಡಿದ್ದಾರೆ ಇನ್ನು ನಿಮ್ಮ ಮುಖ ನೋಡಿ ಮತ ಹಾಕಿಲ್ಲ ಗ್ಯಾರಂಟಿ ಕಾರ್ಡ್ ನೋಡಿ ಮತ ಹಾಕಿದ್ದಾರೆ ಅನ್ನೋದು ಕಾಂಗ್ರೆಸ್ಗೆ ನೆನಪಿರ್ಬೇಕು ಅಂತ ಸಂಸದ ಪ್ರತಾಪ್ ಸಿಂಹ ಎಚ್ಚರಿಸಿದ್ದಾರೆ ಭರವಸೆ ಕೊಟ್ಟಾಗ ಕಂಡೀಷನ್ ಹಾಕಿರ್ಲಿಲ್ಲ ಈಗೇನಾದ್ರೂ ಹಾಕಿದ್ರೆ ಅಂತ ಪ್ರತಾಪ್ ಸಿಂಹ ವಾರ್ನಿಂಗ್ ಕೊಟ್ಟಿದ್ದಾರೆ ಯೂನಿಟ್ ಒಳಗೆ ವಿದ್ಯುತ್ ಬಿಲ್ ಬಂದ್ರೆ ಬಿಲ್ ಕಟ್ಟಬೇಡಿ ಅಂತ ಕರೆ ನೀಡಿದ್ದಾರೆ ಈಗ ಹೆಂಗ್ ಬಿಪಿಎಲ್ ಇವರಿಗೆ ಈ ವಿಷಯವನ್ನ ಇಟ್ಟುಕೊಂಡು ನಿಮ್ಮ ನಿಮ್ಮ ಕ್ಷೇತ್ರದಲ್ಲಿ ಒಂದು ಟೀಮ್ ಮಾಡಿ ಜನಗಳಿಗೆ ಪ್ರತಿ ಹಳ್ಳಿ ಹೋಗಿ ಈಗ ಹೇಳಿ ಜನಕ್ಕೆ ನೀವು ಎಲೆಕ್ಟ್ರಿಕ್ ಬಿಲ್ ಕಟ್ಟಬೇಡಿ ಇವತ್ತು ನೀವು ಎತ್ತು ಕಟ್ಟಿ ಜನಗಳನ್ನ ಈ ವಿಷಯಗಳ ಆಧಾರದ ಮೇಲೆ ಈ ಸರ್ಕಾರದ ವಿರುದ್ಧ ನಮ್ಮ ಹೋರಾಟ ಪ್ರಾರಂಭ ಆಗಬೇಕು ಕರ್ನಾಟಕ ಬಿಜೆಪಿನೂ ಕೂಡ ಈ ಗ್ಯಾರಂಟಿ ಕಾರ್ಡ್ ಬಂದಾಗ ಎಚ್ಚೆತ್ತುಕೊಂಡಿದ್ದಿದ್ರೆ ಖಂಡಿತ ನಮಗೆ ಈ ರೀತಿ ಪರಿಸ್ಥಿತಿ ಬರ್ತಾ ಇರಲಿಲ್ಲ ನಾನು ಈ ಗ್ಯಾರಂಟಿ ಸ್ಕೀಮ್ಗಳೇನಿದೆಯಲ್ಲ ನಾನು ಅದು ಪರನೇ ಇದ್ದೀನಿ ನಾನು ನಿಮ್ಮ ಗ್ಯಾರಂಟಿ ಕಾರ್ಡಲ್ಲಿ ಎಲ್ಲಾದರೂ ಕಂಡೀಷನ್ಸ್ ಅಪ್ಲೈ ಅಂತ ಹಾಕಿದ್ದೀರಾ ಸರ್ ಎರಡು ಯೂನಿಟ್ ನಾನು ರಾಜ್ಯದ ಜನರಿಗೆ ಕರೆ ಕೊಡ್ತೀನಿ ಜೂನ್ ಒಂದನೇ ತಾರೀಕಿಂದ ರಾಜ್ಯದಲ್ಲಿ ನಿಮ್ಮನೆ ಕರೆಂಟ್ ಬಿಲ್ ಎರಡು ನೂರು ಯೂನಿಟ್ಗಿಂತ ಕಡಿಮೆ ಬಂತು ಅಂತಂದರೆ ನಿಮ್ಮ ಬಳಕೆ ಏನದು ದಯವಿಟ್ಟು ಯಾರು ಬಿಲ್ ಕಟ್ಟಕ್ಕೆ ಹೋಗ್ಬೇಡಿ ಎರಡು ಯೂನಿಟ್ ಎಲ್ಲರಿಗೂ ಫ್ರೀ ನೀವು ಕೊಡಬೇಕಿದ್ನ ನನ್ನ ಮೈಸೂರು ಮತ್ತು ಕೊಡಗಿನಲ್ಲಿ ಹೋರಾಟವನ್ನು ಕೂಡ ಕೈಗೆತ್ತಿಕೊಳ್ತೇನೆ ಆದ್ರೆ ಬಿಜೆಪಿ ನವರು ಹೊಟ್ಟೆ ಊರಿಯಿಂದ ಹೀಗೆಲ್ಲ ಮಾಡ್ತಾ ಇದ್ದಾರೆ ಅಂತ ಸಚಿವ ಪರಮೇಶ್ವರ್ ತಿರುಗೇಟು ಕೊಟ್ಟಿದ್ದಾರೆ ಇನ್ನು ಐದು ಎಸ್ಕಾಂಗಳಿಂದ ಸರ್ಕಾರ ವಿವರವನ್ನ ಸಂಗ್ರಹ ಮಾಡಿದೆ ಗೃಹ ವಿದ್ಯುತ್ ಬಳಕೆದಾರರ ಸಂಪೂರ್ಣ ವಿವರ ಹಾಗೂ ಸಂಗ್ರಹಿಸಲಾಗುವ ವೆಚ್ಚದ ವಿವರವನ್ನ ಪಡೆದಿದ್ಯಂತೆ ನಾನು ಕೂಡ ಜನತಾ ದಳದವರು ರಿಯಾಕ್ಟ್ ಮಾಡಿರೋದನ್ನ ನೋಡಿದ್ದೇನೆ ನಾವು ಏನ್ ಹೇಳಿದ್ದು ಮೊದಲನೆಯ ಸಂಪುಟದಲ್ಲಿ ತೀರ್ಮಾನ ತಗೊಳ್ತೀವಿ ಹೇಳಿ ನಾವೆಲ್ಲ ಹೇಳ್ಕೊಂಡಿದ್ದೀವಿ ಚುನಾವಣೆ ಒಂದು ಪಕ್ಷದಲ್ಲಿ ಹೋಗ್ಬೇಕು ಅದನ್ನ ಮಾಡ್ತಾ ತೀರ್ಮಾನುತಾ ಹಾಗಾದ್ರೆ ಗ್ಯಾರಂಟಿ ಯೋಜನೆಗಳಿಗೆ ಗೈಡ್ ಲೈನ್ಸ್ ಹೇಗಿರುತ್ತೆ ಅನ್ನೋದನ್ನ ನೋಡುದಾದ್ರೆ ಐದು ಗ್ಯಾರಂಟಿಗಳಿಗೆ ಸರಳ ಷರತ್ತನ್ನ ಹಾಕುವ ಸಾಧ್ಯತೆ ಬಿಪಿಎಲ್ ಕಾರ್ಡ್ಗಳನ್ನ ಪ್ರತಿ ಯೋಜನೆಗೆ ಮಾನದಂಡವಾಗಿ ಪರಿಗಣಿಸುವ ಸಾಧ್ಯತೆ ಹತ್ತು ಕೆಜಿ ಅಕ್ಕಿ ಯೋಜನೆಗೆ ಯಾವುದೇ ಷರತ್ತು ವಿಧಿಸದೆ ಇರುವ ಸಾಧ್ಯತೆ ಹೆಚ್ಚು ಉಚಿತ ಬಸ್ ಪಾಸ್ ವಿಚಾರದಲ್ಲಿ ಬಹುತೇಕ ಮಹಿಳೆಯರಿಗೆ ಯೋಜನೆಯನ್ನು ಜಾರಿ ಮಾಡೋದಕ್ಕೆ ತೀರ್ಮಾನವನ್ನು ಮಾಡಲಾಗಿದೆ ಐರಾವತ ಎಸಿ ಬಸ್ಗಳು ಲಕ್ಸುರಿ ಬಸ್ಗಳು ಬಿಟ್ಟು ಉಳಿದ ಬಸ್ಗಳಲ್ಲಿ ಉಚಿತ ಪ್ರಯಾಣಕ್ಕೆ ಅವಕಾಶವನ್ನು ಮಾಡಿಕೊಡಲಾಗುತ್ತಂತೆ ಯುವ ನಿಧಿ ಯೋಜನೆಗೆ ವಿದ್ಯಾರ್ಥಿಗಳಿಗೆ ಹಲವು ಮಾನದಂಡಗಳ ಪ್ರಯೋಗ ಮಾಡುವ ಸಾಧ್ಯತೆ ಇದೆ ಅಂಕಪಟ್ಟಿ ಬಿಪಿಎಲ್ ಕಾರ್ಡ್ ಪ್ಯಾನ್ ಕಾರ್ಡ್ ಆಧಾರದಲ್ಲಿ ಯೋಜನೆಯನ್ನು ಅನುಷ್ಠಾನಗೊಳಿಸುವಂತಹ ಸಾಧ್ಯತೆ ಇದೆ ಇನ್ನೂರು ಯೂನಿಟ್ ಫ್ರೀ ವಿದ್ಯುತ್ ಮಧ್ಯಮ ವರ್ಗ ಹಾಗೂ ಬಿಪಿಎಲ್ ಕಾರ್ಡುದಾರರಿಗೆ ಯೋಜನೆಯನ್ನು ಕೊಡೋ ಸಾಧ್ಯತೆ ಇದೆ ಒಟ್ನಲ್ಲಿ ಗ್ಯಾರಂಟಿ ಸುಳಿಯಲ್ಲಿ ಕಾಂಗ್ರೆಸ್ ಸರ್ಕಾರ ಸಿಲುಕಿದೆ ಸರ್ಕಾರ ಬಂದು ಒಂದು ವಾರ ಆಯಿತು ವಿಳಂಬ ಯಾಕೆ ಅಂತ ಜನ ಪ್ರಶ್ನೆ ಮಾಡುತ್ತಿದ್ದಾರೆ ಆದರೆ ಬಿಜೆಪಿ ಹಾಗೂ ಜೆಡಿಎಸ್ ಗ್ಯಾರಂಟಿ ವಿರುದ್ಧ ಹೋರಾಟಕ್ಕೆ ಮುಂದಾಗಿದೆ ನ್ಯೂಸ್ ಡೆಸ್ಕ್ ಪಬ್ಲಿಕ್ ಟಿವಿ